ಮಾತಾಡಿರೋ ಒಂದು ವರ್ಡ್ನ ಇಟ್ಕೊಂಡು ಕೆಲವರು ಈ ಕಡೆ ಅಪ್ಪು ಸರ್ ಫ್ಯಾನ್ಸ್ ಅಲ್ಲ, ಕೆಲವರು ತಂದಿಕ್ಕಿ ತಮಾಷೆ ನೋಡೋ ಅಂತ ಬುದ್ಧಿ ಮಾಡ್ತಿದ್ರ. ಸೊ ನಿಮ್ಮಂತ ಬೆರ್ಕೆ ನನ್ನ ಮಕ್ಕಳಿಗೆ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ, ನಿಮ್ ನಿಮ್ಮ ತೇವಲಿಗೆ ನಿಮ್ ನಿಮ್ ಕಾಟಾಚಾರಕ್ಕೆ ಅಪ್ಪು ಸರ್ ಹೆಸರು ಬಳಸ್ಕೊಳಕ್ ಹೋಗ್ಬೇಡಿ. ಅವ್ರ ಫ್ಯಾನ್ಸ್ ಅವ್ರನ್ನ ಎಲ್ಲಿಡ್ಬೇಕು, ತುಂಬಾ ಇಲ್ಲಿಟ್ಟಿದ್ದಾರೆ. ನಿಮ್ಮಂತ ಥರ್ಡ್ ಕ್ಲಾಸ್ ನನ್ನ ಮಕ್ಕಳು ದಯವಿಟ್ಟು ಆ ಹೆಸರು ಧಕ್ಕೆ ತರ ಒಂದು ಕೆಲಸ ಮಾಡಕ್ ಹೋಗ್ಬೇಡಿ. ಬಾಸ್ ಹೇಳಿರೋದೇನಂತ, ಪುನೀತ್ ರಾಜಕುಮಾರ್ ಸರ್ ಫ್ಯಾನ್ಸ್ ಬಗ್ಗೆ ಅಲ್ಲಪ್ಪ, ಪುನೀತ್ ರಾಜಕುಮಾರ್ ಸರ್ ಬಗ್ಗೆನೂ ಅಲ್ಲ, ನಮ್ಮ ಬಗ್ಗೆ ಮಾತಾಡಿರೋದು. ನಾನು ಬದುಕಿದಾಗಲೇ ನನ್ನ ಫ್ಯಾನ್ಸು ಆ ಪ್ರೀತಿ ತೋರಿಸ್ಬಿಟ್ಟಿದಾರಮ್ಮ. ಆದರೆ ಪುನೀತ್ ರಾಜಕುಮಾರ್ ಸರ್ ತೀರ್ಕೊಂಡಾಗ ಅವ್ರು ನೋಡಕ್ ಬಂದ ಜನಸಾಗರ ಅದೆಷ್ಟೋ, ಸತ್ಮೇಲೆ ನೋಡೋಕ್ಕಾಗಲ್ಲ ಎಷ್ಟು ಜನ ಬಂದಿದ್ರು ಏನು ಅಂತ. ಸತ ನಾವು ಎಲ್ಲಿರ್ತೀವಿ ಅಂತ ಯಾರಿಗೂ ಕಂಡಿಡಿಯೋಕ್ಕಾಗಿಲ್ಲ. ನಾನು ಬದುಕಿದ್ದಾಗಲೇ ಅಷ್ಟು ಜನ ನನ್ನ ಪ್ರೀತಿ, ಅಷ್ಟು ಜನ ನನ್ನ ಪ್ರೀತಿ ನನ್ನ ಕಣ್ಣಾರ ನೋಡಿದ್ದೇನಮ್ಮ ಅಂತ ಹೇಳಿರೋದನ್ನ ನೀವು ನಿಮ್ಮ ಇದಕ್ಕೋಸ್ಕರ ಅದಕ್ಕೆ ಉಪ್ಪು ಹುಳಿಕಾರ ಹಾಕ್ಕೊಂಡು ಮಾಡ್ತಿರೋ ಕೆಲಸ ನಿಜಕ್ಕೂ ಹೇಳ್ತೀನೋ ಅಂತ ಕೆಲಸ. ಆನೆ ಹೋಗುವಾಗ ಕಪ್ಪೆಗಳು ವಟ 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 ಅಂತಮ್ಮಂತೆ, ಹಂಗೆ ನೀವುಗಳು ಆನೆ ತಲೆಕೆಟ್ಟು ಕಾಲು ಹಾಕಿದ್ರೆ ಮಂಡಲ್ ನಿಮ್ದೊಂದು ಚರ್ಮನೂ ಸಿಗಲ್ಲ, ಕಾಲ್ಗೆ ಅಂಟ್ಕೊಂಡಿರ್ತದೆ ಆನೆ ಕಾಲಿಗೆ. ಅಂತ ಬಾಳ್ ನಿಮ್ದು, ಒಂದಿವಸ ಇದ್ರು ನಿಯತ್ತಾಗಿರಿ. ನೀವೆಷ್ಟೇ ಹಾರಾಡಿದ್ರು, ಎಷ್ಟೇ ನಿಗ್ರಾಡಿದ್ರು, ಎಷ್ಟೇ ಪಿತೂರಿ ಮಾಡಿದ್ರು, ನಮ್ಮ ಬಾಸ್ದು ಒಂದು ಕೂದಲು ಸ್ನಾನ ಮಾಡ್ಬೇಕಾದ್ರೆ ಎಲ್ಲೆಲ್ಲ ಉದುರೋಗ್ತವೆ ಅದರಲ್ಲಿ ಒಂದು ಕೂದಲು, ನಿಮ್ಮಂಥವ್ರಷ್ಟೇ. ಈ ನವರಂಗಿ ಆಟ ಬಿಟ್ಟು ಒಂದಿವಸ ಇದ್ರು ನಿಯತ್ತಾಗಿರಿ.